ಹೋಗೋದಾದ್ರೆ ಧಾರವಾಡದಲ್ಲಿ ಖುದ್ದಾಗಿಯೇ ಫೀಲ್ಡ್ ಗಿಳಿದಿದೆ ಸಿಪಿಐ. ಅಲ್ಲಿ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೆ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ವ್ಯಾಪಾರಸ್ಥರು ದಂಗಾಗಿ ಹೋಗಿದ್ದಾರೆ. ಬೇಗ ಬೇಗ ಅಂಗಡಿ ಕ್ಲೋಸ್ ಮಾಡುವಂತೆ ಒಂದು ಕಡೆ ಸೂಚನೆ ಕೊಡ್ತಾ ಇದ್ದಾರೆ. ವಾಹನಗಳಿಲ್ಲದೆ ಬಿಕೋ ಎನ್ನುತ್ತಿರುವ ಮಾರ್ಕೆಟ್ ಒಂದು ಕಡೆ, ಸುಮ್ಮನೆ ಹೊರಗೆ ಬಂದರೆ ಅಂಥವರನ್ನ ಪೊಲೀಸರು ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಂತವರ ವಾಹನ ನಂಬರ್ ಅನ್ನ ಬರೆದುಕೊಳ್ಳೋದಲ್ಲದೆ ವಾಹನ ಸೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿರುದ್ಧವೂ ಕೂಡ ಆಕ್ಷನ್. ಧಾರವಾಡದಲ್ಲಿ ಖುದ್ದಾಗಿ ಫೀಲ್ಡ್ಗಿಳಿದ ಸಿಪಿಐ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. 10 ಗಂಟೆ ಆಗ್ತಾ ಬಂತು, ಇನ್ನು ಉಳಿದಿರೋದು ಕೇವಲ 10 ನಿಮಿಷ ಮಾತ್ರ. ಬೇಗ ಪ್ಯಾಕಪ್ ಮಾಡಿ ಮನೆಗೆ ಹೋಗ್ತಾ ಇದೆ. ಬೇಗ ಬೇಗ ಅಂಗಡಿಯನ್ನ ಕ್ಲೋಸ್ ಮಾಡಿ. ಸದ್ಯ ವಾಹನಗಳಿಲ್ಲದೆ ಬಿಕೋ ಎನ್ನುತ್ತಿರುವಂತಹ ಮಾರ್ಕೆಟ್, ಆದರೂ ಕೂಡ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಇಂದಿನಿಂದ ಲಾಕ್ಡೌನ್ 14 ದಿನಗಳವರೆಗೆ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಏನಂತಂದರೆ, ಧಾರವಾಡದ ಸುಭಾಷ್ ಮಾರ್ಕೆಟಲ್ಲಿ ಟೌನ್ ಸಿ ಪಿ ಐ ಆದಂತಹ ಸಂಗಮೇಶ್ ದಿಡ್ಗಿನಾಳ್ ಅವರು ಈಗಾಗಲೇ ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಹೋಗಿ ವಾರ್ನನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅನಾವಶ್ಯಕವಾಗಿ ಬೈಕ್ಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲವೊಂದಿಷ್ಟು ಬೈಕ್ಗಳನ್ನು ಕೂಡ ಸೀಸ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ತಾವೇ ಖುದ್ದಾಗಿ ಏನಂತಂದರೆ ಮಾರ್ಕೆಟ್ ಯಾರ್ಡಲ್ಲಿ ಏನಂತಂದರೆ ಪ್ರತಿಯೊಂದು ಅಂಗಡಿಗಳಿಗೆ ತಿರುಗಾಡಿ ಏನಂತಂದರೆ ಅಂಗಡಿಗಳನ್ನು ನೀವು ಬಂದ್ ಮಾಡಬೇಕು, ಜೊತೆಗೆ ಬಂದ್ ಮಾಡದೇ ಇದ್ದರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಅಂತೇಳಿ ಕೂಡ ಅವರು ಕೂಡ ವಾರ್ನ್ ಮಾಡ್ತಾಯಿದ್ರು. ಜೊತೆಗೆ ಅಂಗಡಿಕಾರರು ಕೂಡ ಏನಂತಂದರೆ ಇದಕ್ಕೆ ಪೊಲೀಸರಿಗೆ ರೆಸ್ಪಾನ್ಸನ್ನು ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಬೈಕ್ ಸವಾರರು ಅನಾವಶ್ಯಕವಾಗಿ ತಿರುಗಾಡುವಂಥವ್ರನ್ನ ಏನಂತಂದರೆ ಈಗಾಗಲೇ ಕೆಲವೊಂದಿಷ್ಟು 20ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂತಂದರೆ ಅವರು ಕೂಡ ಪ್ರತಿಯೊಂದು ಅಂಗಡಿಗಳಿಗೆ ಅಂದರೆ ಈ ದೂಡೋ ಗಾಡಿ ಮುಖಾಂತರ ಈ ಒಂದು ತರಕಾರಿ ಖರೀದಿಯಾಗಿರ್ಬೋದು, ಜೊತೆಗೆ ಈ ಕೆಲವೊಂದಿಷ್ಟು ಹಣ್ಣುಗಳ ಖರೀದಿಗೆ ಮುಂದಾಗ್ತಕ್ಕಂಥ ಜನರಿಗೂ ಕೂಡ ಈಗಾಗಲೇ ವಾರ್ನನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಸುಭಾಷ್ ಮಾರ್ಕೆಟಲ್ಲಿ ಪ್ರತಿನಿತ್ಯ ಏನಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನರ ಇರ್ತಾಯಿದ್ರು. ಆದರೆ ಇವತ್ತು ವಾಹನಗಳ ಸಂಚಾರ ಅಂದರೆ ಓಡಾಟಕ್ಕೆ ಬ್ರೇಕ್ ಹಾಕಿರುವ ಹಿನ್ನೆಲೆಯಲ್ಲಿ ಏನಂತಂದರೆ ಈಗಷ್ಟೇ ಏನಂತಂದರೆ ಇಲ್ಲಿ ಯಾವುದೇ ರಸ್ತೆ ಪ್ರಮುಖವಾಗಿ ಕೇವಲ ಮನುಷ್ಯರು ತಿರುಗಾಡ್ತಾ ಇದ್ದಾರೆ ಹೊರತುಪಡಿಸಿದರೆ ಈ ರಸ್ತೆಗಳು ಕೂಡ ವಾಹನಗಳಿಂದ ಕೂಡಿಲ್ಲ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಇವತ್ತು ಕೇವಲ ಜನರು ಇರ್ತಕ್ಕಂತಹ ಈ ಒಂದು ಮಾರ್ಕೆಟ್ ಆಗಿದೆ, ಯಾವುದೇ ವಾಹನಗಳು ಕೂಡ ಕಾಣ್ತಾ ಇಲ್ಲ. ಜೊತೆಗೆ ಇಲ್ಲಿ ಏನಂತಂದರೆ ಜನರು ಕೂಡ ಇದಕ್ಕೆ ಸ್ವಲ್ಪ ಏನು ಎಚ್ಚೆತ್ತುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸುಭಾಷ್ ಮಾರ್ಕೆಟಲ್ಲಿ ಏನಂತಂದರೆ ಪ್ರತಿನಿತ್ಯ ನೂರಾರು ವಾಹನಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಒಂದು ಟ್ರಾಫಿಕನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಮಾತ್ರ ಯಾವುದೇ ವಾಹನಗಳು ಕೂಡ ಕಂಡು ಬರ್ತಾ ಇಲ್ಲ. ಒಂದು ವೇಳೆ ವಾಹನಗಳು ಕಂಡು ಬಂದಿದ್ದಾದರೆ ಅಂಥ ವಾಹನಗಳನ್ನು ಅನಾವಶ್ಯಕವಾಗಿ ಅಂಥ ವಾಹನಗಳನ್ನು ಸೀಸ್ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸೋರ್ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.